ಎಸ್ ಇವ್ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ನಾಲ್ಕರಲ್ಲಿ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಒಂದು ಬಿಜೆಪಿ ಒಂದು ಬಿಎಸ್ಪಿ ಎರಡರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತು ನಂತರ ಬಿಎಸ್ಪಿ ಶಾಸಕ ಕೊಳ್ಳೇಗಾಲದ ಮಹೇಶ್ ಅವರು ಬಿಜೆಪಿ ಸೇರಿಕೊಂಡ್ರು ಪ್ರಸ್ತುತವಾಗಿ ಇಬ್ರು ಬಿಜೆಪಿ ಶಾಸಕರು ಇಬ್ರು ಕಾಂಗ್ರೆಸ್ ಶಾಸಕರು ಇದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಥೆಯನ್ನು ಕರ್ನಾಟಕ ಟಿವಿ ನವೆಂಬರ್ ಸರ್ವೆ ಕತೆ ಏನು ಅಂತ ನೋಡೋದಾದ್ರೆ ಮೊದಲನೇ ಕ್ಷೇತ್ರ ಹನೂರು ವಿಧಾನಸಭಾ ಕ್ಷೇತ್ರ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ಬಾರಿ ಅಂದ್ರೆ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟರಲ್ಲಿ ಕಾಂಗ್ರೆಸ್ನ ನರೇಂದ್ರ ಅವರು ಆಯ್ಕೆ ಆಗಿದ್ದಾರೆ ಎಮ್ ಎಲ್ ಎ ಆಗಿ ಈಗಲೂ ಕೂಡ ಅವರು ಟಿಕೆಟ್ ಅನ್ನ ಬಯಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ನಿಂದ ನರೇಂದ್ರ ಅವರು ಟಿಕೆಟ್ ಅನ್ನ ಬಯಸಿದಾರೆ ಇನ್ನು ಪಿಯಿಂದ ಕಳೆದ ಬಾರಿ ಪ್ರೀತನ್ನ ನಾಗಪ್ಪ ಅವರು ಸೋತಿದ್ರು ಸುಮಾರು ಮೂರು ಸಾವಿರದ ಐನೂರು ಮತಗಳ ಅಂತರದಿಂದ ನರೇಂದ್ರ ವಿರುದ್ಧ ಸೋತಿದ್ರು ಈಗ ಮತ್ತೆ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡ ಅನ್ನೋ ಚರ್ಚೆ ಆಗ್ತಾ ಇದೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಪ್ರೀತನ್ ನಾಗಪ್ಪ ಅವರು ಅದ್ರ ಜೊತೆಗೆ ಬಿ ವೆಂಕಟೇಶ್ ಅವರು ಕೂಡ ಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಇನ್ನು ಜೆ ಡಿ ಎಸ್ನ ಮಂಜುನಾಥ್ ಕೂಡ ಎಂ ಆರ್ ಮಂಜುನಾಥ್ ಕೂಡ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತಾ ಇಲ್ಲಿ ತ್ರೀ ಮೂರು ಜನ ಇದ್ದರೂ ಕೂಡ ಪಕ್ಷದಲ್ಲಿ ಬಿಜೆಪಿ ವರ್ಷಸ್ ಕಾಂಗ್ರೆಸ್ ಅಂತ ಹೇಳ್ಬೋದು ನಮ್ಮ ಸರ್ವೆಯಲ್ಲಿ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬರಬಹುದು ನರೇಂದ್ರ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಾಲ್ಕನೇ ಬಾರಿಗೆ ಎರಡು ಸಾವಿರದ ಎಂಟು ಹದಿಮೂರು ಮತ್ತೆ ಹದಿನೆಂಟು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಕೂಡ ಕಾಂಗ್ರೆಸ್ ಬರ್ಬೋದು ಯಾಕಪ್ಪ ಅಂದ್ರೆ ಬಿಜೆಪಿಯ ಪ್ರೀತನ್ ನಾಗೇಂದ್ರ ಅಂದ್ರೆ ನಾಗಪ್ಪ ಬರೀ ಎಲೆಕ್ಷನ್ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಕಾನ್ಸ್ಟಿಟ್ಯೂನ್ಸನ್ ಇರೋದಿಲ್ಲ ಅನ್ನೋ ಒಂದು ಅಪವಾದ ಇದೆ ಹೀಗಾಗಿ ಬಿ ವೆಂಕಟೇಶ್ ನನ್ಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಶಿವ ಅನೂರು ವಿಧಾನಸಭಾ ಕ್ಷೇತ್ರ ಈ ಸನೂರ್ ಏನು ಅಂತಂದ್ರೆ ನರೇಂದ್ರ ಅವ್ರೆ ರಾಜುಗೌಡರು ಗೆತ್ಕೊಬೋದು ಬಟ್ ನಾಗಪ್ಪ ಅವರ ಪೊಲಿಟಿಕಲ್ ಸಕ್ಸಸ್ ಸ್ಟೋರಿ ತುಂಬಾ ರೇರ್ ಹೌದು ಪರಿಮಳ ನಾಗಪ್ಪ ಜೆಡಿಎಸ್ ಇಂದ ಒಂದ್ಸರಿ ಗೆದ್ದಿದ್ರು ಬಿಟ್ರೆ ಅದಾದ್ಮೇಲೆ ಪ್ರೀತನ್ ನಾಗಪ್ಪ ಎರಡ್ ಸರ್ ಮಿಸ್ ಮಾಡ್ಕೊಂಡ್ರು ನಾಗಪ್ಪ ಮಿಸ್ ಮಾಡ್ಕೊತಿದ್ದಾರೆ ಬಟ್ ಪೂರ್ಣ ಪ್ರಮಾಣದ ರಾಜಕೀಯ ಮಾಡಿದ್ರೆ ಇಲ್ಲಿ ಹಾಗೆ ನೋಡಿದ್ರೆ ನರೇಂದ್ರ ಅವರ ಫ್ಯಾಮಿಲಿ ಹೋಟ್ಸ್ ಅಂದ್ರೆ ಲೈಕ್ ಅಂದ್ರೆ ಜಾತಿಯ ಮತಗಳು ಕಡಿಮೆ ಹಾಗೆ ನೋಡಿದ್ರೆ ಪ್ರೀತನ್ ನಾಗಪ್ಪ ಅವ್ರ ಜಾತಿಯ ಮತಗಳು ಜಾತಿ ಆದ್ರೆ ಜಾತಿ ಮೇಲೆ ರಾಜಕೀಯ ಏನು ಅಂತಂದ್ರೆ ಜನಗಳ ಜೊತೆ ಇರಬೇಕು ಲೀಡರ್ ಆಗಿರ್ಬೇಕು ಅಂತ ಈ ಕಾರಣದಿಂದಾಗೇನೆ ಈಗ ಬಿ ವೆಂಕಟೇಶ್ ಅವ್ರೊಂದೆಲ್ಲ ಟ್ರಸ್ಟ್ ಕಿಸ್ಟ್ ಮಾಡ್ಕೊಂಡು ಕೆಲ್ಸ ಮಾಡ್ತಾ ಇದಾರೆ ಅವರು ಗ್ರೌಂಡ್ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸೋಮಣ್ಣ ಬರ್ತಾರೆ ಸೋಮಣ್ಣ ಏನು ಇಲ್ಲಿಂದ ಏನು ಹೋಗಿಲ್ಲ ಹೋಗಿಲ್ಲ ಈ ಕ್ಷಣಕ್ಕೆ ಬಿ ವೆಂಕಟೇಶ್ ವರ್ಸಸ್ ಪ್ರೀತಮ್ ನಾಗಪ್ಪ ಇದೆ ಬಿಜೆಪಿ ಟಿಕೆಟ್ ಇದು ಆರ್ ನರೇಂದ್ರ ಏನು ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಅವ್ರಿಗೆ ಜೆಡಿಎಸ್ ಇಂದ ಮಂಜುನಾಥ್ ಎಂ ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಕಳೆದ ಬಾರಿ ನಲವತ್ತ ನಾಲ್ಕು ಸಾವಿರ ಓಟನ್ನ ನಲವತ್ತೈದು ಸಾವಿರ ಓಟನ್ ತಗೊಂಡಿದ್ರು ಯಾರು ಮಂಜುನಾಥ್ 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 ಅಂಡ್ ಐವತ್ತಾರು ಸಾವಿರ ಪ್ರೀತಮ್ ನಾಗಪ್ಪ ಅವರು ಅರವತ್ ಸಾವಿರ ನರೇಂದ್ರ ನರೇಂದ್ರ ಅವರು ಮೂರುವರೆ ಹೆಚ್ಚಿಗೆ ಸೊ ಹೀಗಾಗಿ ಇಲ್ಲಿ ಒಂದಷ್ಟು ಚೇಂಜಸ್ ಆಗ್ಬಹುದಲ್ಲ ಇದಾದ್ಮೇಲೆ ಮಂಜುನಾಥ್ ಗ್ರೌಂಡ್ ಬಿಟ್ಟಿಲ್ಲ ಅಲ್ಲಿ ಟ್ರಯಾಂಗಲ್ ಫೈಟ್ ಅಲ್ಪ ಮುನ್ನಡೆಯನ್ನು ಕಾಂಗ್ರೆಸ್ ಕಾಯ್ಕೊಂಡು ಅಕ್ಟೋಬರ್ ಸರ್ವೆ ಕೂಡ ನರೇಂದ್ರ ಇದ್ರು ಈಗ ನಮ್ಮ ನವೆಂಬರ್ ಸರ್ವೆಲ್ಲೂ ಕೂಡ ನರೇಂದ್ರ ಮುನ್ನಡೆ ಇದೆ ಬಟ್ ಇದು ಇರಲ್ಲ ಬಿಜೆಪಿ ಬಿಜೆಪಿ ಚೇಂಜಸ್ ಮತ್ತೆ ಅಕಾಡ ಸೊ ಅದು ಒಂದಷ್ಟು ಬದಲಾವಣೆ ಕಾರಣ ಆಗಬಹುದು ಮುಂದಿನ ಕ್ಷೇತ್ರ ಕೊಳ್ಳೇಗಾಲ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದ ಮಹೇಶ್ ಗೆದ್ರು ಜೆಡಿಎಸ್ ಹಾಗೂ ಬಿಎಸ್ಪಿ ಮೈತ್ರಿ ಆಗಿತ್ತು ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಹೇಶ್ ಬಿ ಎಸ್ ಪಿ ಅಂತರದಲ್ಲಿ ಗೆದ್ರು ಎ ಆರ್ ಕೃಷ್ಣಮೂರ್ತಿ ಅಪೋಸಿಟ್ ಈ ಸತತ ಹೆಂಗೆ ವನವಾಸ ಎರಡ್ ಸಾವಿರದ ನಾಲ್ಕರಲ್ಲಿ ಸಂತೆ ಮರಳಿನ ಸೋತ್ರು ಧ್ರುವ ಅಪೋಸಿಟ್ ಒಂದು ಗೆಲುವು ಸಿಗಲಿಲ್ಲ ಹೇಳಿದ್ರು ಹೌದು ಒಂದು ಗೆಲುವು ಇವ್ರಿಗೆ ಸಿಗ್ಲಿಲ್ಲ ಅವರಿಗೆ ಎ ಆರ್ ಕೃಷ್ಣಮೂರ್ತಿ ಅವರಿಗೆ ಬಟ್ ಈಗ ಮಹೇಶ್ ಬಿಜೆಪಿಯಿಂದ ಆಸ್ಪೆರೆಂಟು ಟಿಕೆಟ್ ಅವರಿಗೆ ನಂಜುಂಡ್ ಸ್ವಾಮಿ ಕೇಳ್ತಾವ್ರೆ ಆದ್ರೆ ಎರಡ್ ಸಾವಿರದ ಹದಿನೆಂಟಲ್ಲಿ ಎಪ್ಪತ್ತೊಂದು ಸಾವಿರ ತಗೊಂಡ್ರೆ ಮಹೇಶ್ ಐವತ್ತೆರಡ್ ಸಾವಿರ ಆರ್ ಕೃಷ್ಣಮೂರ್ತಿ ಬಿಜೆಪಿ ಜಿ ಎನ್ ಸಾವಿರದ ಹದಿಮೂರಕ್ಕೆ ಹೋಗೋಣ ಹದಿಮೂರಲ್ಲಿ ಜಯಣ್ಣ ಸಾವಿರ ಕಾಂಗ್ರೆಸ್ ಸಾವಿರ ಎನ್ ಮಹೇಶ್ ಮೂವತ್ತೆರಡು ಸಾವಿರ ಕೆ ಕೆಜೆಪಿ ಬಾಲರಾಜು ನಂಜೋಂಡ್ ಸ್ವಾಮಿಗೆ ಹದಿನೇಳು ಸಾವಿರ ಮತ ಸೊ ಸ್ವಾಮಿ ಸ್ಟ್ರಾಂಗ್ ಮಹೇಶ್ ಸ್ಟ್ರಾಂಗ ಅಂದಾಗ ಮಹೇಶ್ ತೂಕ ತೂಗುತ್ತೆ ಮಹೇಶ್ ಸ್ಟ್ರಾಂಗ್ ಡೌಟೇ ಇಲ್ಲ ಮಹೇಶ್ಗೆ ಟಿಕೆಟ್ 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 ಬಲಪಂಗಡಕಿಯ ದಲಿತ ರೈಟ್ ಆ ಮಂಡ್ಯ ಭಾಗದಲ್ಲಿ ಚಾಮರಾಜನಗರ ಭಾಗದಲ್ಲಿ ಒಂದಷ್ಟು ಪ್ರಭಾವ ಬೀರುವಂತಹ ಕೆಪಾಸಿಟಿ ಮಹೇಶ್ ಇದೆ ಈ ಹಿನ್ನೆಲೆ ಮಹೇಶ್ ಬಿಜೆಪಿಯಿಂದ ಕಂಠಸ್ಸು ಆರ್ ಕೃಷ್ಣಮೂರ್ತಿ ಜಯಣ್ಣ ಅಥವಾ ಬಾಲರಾಜು ಕೂರಲ್ ಒಬ್ಬರಿಗೆ ಕಾಂಗ್ರೆಸ್ ಇಂದ ಇನ್ ಜೆಡಿಎಸ್ ಇಲ್ಲಿ ಕಳೆದ ಸರ್ವೆಯಲ್ಲಿ ಬಿಜೆಪಿ ಪರವಾಗಿತ್ತು ಟ್ರೆಂಡ್ ಅಲ್ಲಿ ಲೋಕಲ್ ಬಾಡಿ ಕೂಡ ಗೆಲ್ಸ್ಕೊಂಡಿದ್ರು ಯಾರು ಆ ಏಳ್ ಜನ ಅನರ್ ಆದಾಗ ಆರ್ ಜನ ಬಿ ಎಸ್ ಪಿ ಅವರು ಅನರ್ ಆಗಿದ್ರು ಏಳು ಜನ ಆರ್ ಜನ ಬಿಜೆಪಿ ಬಿಗ್ ವಿಕ್ಟರಿ ಬಟ್ ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ರೂಟ್ ಲೆವೆಲ್ ವರ್ಕ್ ಲೆಕ್ಕಾಚಾರ ಜಾಸ್ತಿ ಆಗ್ತಾ ಇದೆ ಧ್ರುವ ನಾರಾಯಣ ನಂಜನಗೂಡಲ್ಲಿ ಗೆಲ್ಲದಲ್ದೆ ಕೊಳ್ಳೆಗಾಲ ಗೆಲ್ಸುವ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕೂಡ ಹೌದು ಈಗ ಕ್ಷೇತ್ರದ ಎಕ್ಸ್ ಎಂ ಎಲ್ ಹೌದು ಸೊ ಹಾಗಾಗಿ ನಂಜುನ್ ಸ್ವಾಮಿ ಗುರ್ ಗುರ್ ಅಂತಾರೋ ಕಾರಣ ಬಿಜೆಪಿ ಗೆಲುವಿನ ಲೆವೆಲ್ ಸ್ವಲ್ಪ ಡೌನ್ ಆಗ್ತಾ ಇದೆ ನಂಜುಂಡ್ ಸ್ವಾಮಿ ಅವರು ಒಂದ್ ಸ್ವಲ್ಪ ನಂಗೆ ಟಿಕೆಟ್ ನಾನು ಗೆಲ್ತೀನಿ ನನ್ಗೆ ಬೇಕು ಅಂತ ಇರೋ ಕಾರಣ ಸೊ ಈಗ ನಮ್ಮ ನವೆಂಬರ್ ಸರ್ವೆಯಲ್ಲಿ ಈ ಬಿಜೆಪಿಯ ಗೊಂದಲ ಕಾಂಗ್ರೆಸ್ ಗೆ ಪಾರ್ಟಿ ವೈಸ್ ನಾಟ್ ವ್ಯಕ್ತಿ ವೈಸ್ ಪಾರ್ಟಿ ವೈಸ್ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯಿಸ್ಕೊಂಡಿದೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ನವೆಂಬರ್ ಕರ್ನಾಟಕ ಟಿವಿ ಮಗ ಸರ್ವೆಯ ಪ್ರಕಾರ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ಬಾರಿ ಕೂಡ ಅಂದ್ರೆ ಕಾಂಗ್ರೆಸ್ನ ಪುಟ್ರಾಂಗ್ ಶೆಟ್ಟಿ ಅವರೇ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಎಂಟು ಮತ್ತೆ ಹದಿಮೂರು ಹದಿನೆಂಟರಲ್ಲೂ ಕೂಡ ಈಗಲೂ ಕೂಡ ಅಂದ್ರೆ ಇಪ್ಪತ್ತ್ ಮೂರು ಕೂಡ ಪಟ ಪುಟ್ರಾಂಗ್ ಶೆಟ್ಟಿ ಅವರೇ ಅಲ್ಲಿ ಕ್ಯಾಂಡಿಡೆಟ್ ಆಗ್ತಾ ಇದ್ದಾರೆ ಇನ್ನು ಬಿಜೆಪಿಯಿಂದ ಸ್ವಲ್ಪ ಗೊಂದಲದಿಂದ ಕಾಣಿಸ್ತಿದೆ ಇಲ್ಲೂ ಕೂಡ ಸೋಮಣ್ಣ ಹೆಸರು ಕೇಳಿ ಬರ್ತಾ ಇತ್ತು ಜೊತೆಗೆ ವಿಜಯೇಂದ್ರ ಅವರು ಬರ್ತಾರಂತೆ ಒಂದು ಚರ್ಚೆ ಆಗ್ತಾ ಇತ್ತು ಆ ಸದ್ಯಕ್ಕೀಗ ಅಲ್ಲಿ ವಕೀಲರಾಗಿರ್ತಕ್ಕಂಥ ನಾಗಶ್ರೀ ಪ್ರತಾಪ್ ಅಂದ್ರೆ ಎಕ್ಸ್ ಎಮ್ ಎಲ್ ಎ ಗುರುಸ್ವಾಮಿ ಅಂತ ತೊಂಬತ್ತೊಂಬತ್ತರಲ್ಲಿ ಎಮ್ ಎಲ್ ಎ ಆಗಿದ್ರು ಇತ್ತೀಚೆಗಷ್ಟೇ ಕೋವಿಡ್ ಇಂದ ಮೃತಪಟ್ಟರು ಅವರು ಗುರುಸ್ವಾಮಿ ಅವರ ಮಗಳಿರು ನಾಗಶ್ರೀ ಪ್ರತಾಪ್ ಅಂತ ವಕೀಲರಾಗಿದ್ದಾರೆ ಅವರು ಕೂಡ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದರೆ ಅವ್ರಿಗೂ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಇನ್ನು ಫೈನಲ್ ಆಗಿಲ್ಲ ಸದ್ಯಕ್ಕೆ ನಾಗಶ್ರೀ ಪ್ರತಾಪ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಜೊತೆಗೆ ವಿ ಸೋಮಣ್ಣ ಮತ್ತು ವಿಜಯೇಂದ್ರ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ ಬರಬಹುದೇನೋ ಇಲ್ಲಿ ಅಂತ ಬಟ್ ಕಾಂಗ್ರೆಸ್ನ ಪುಟ್ಟರಂಗ್ ಶೆಟ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಅಲ್ಲೇ ರಾಜಕಾರಣ ಮಾಡಿಕೊಂಡು ಸ್ಥಳೀಯರಿಗೆ ಸಿಗ್ತಾ ಇದ್ದಾರೆ ಹೀಗಾಗಿ ನಮ್ಮ ಈ ಒಂದು ಸರ್ವೆ ಪ್ರಕಾರ ಕಳೆದ ಬಾರಿ ನಾಲ್ಕು ಸಾವಿರದ ಒಂಬೈನೂರ ಓಟರಿಂದ ಗೆದ್ದಿದ್ರು ಪುಟ್ಟರಂಗ್ ಶೆಟ್ಟಿ ಈಗಲೂ ಕೂಡ ಕರ್ನಾಟಕ ಟಿ ವಿ ಸರ್ವೆ ಸರ್ವೆಯಲ್ಲಿ ಕಾಂಗ್ರೆಸ್ನ ಪುಟ್ಟರಾಮ್ ಶೆಟ್ಟಿ ಅವರೇ ಮುನ್ನಡೆಯನ್ನ ಸಾಧಿಸಿದ್ದಾರೆ ಸೊ ಈ ಕ್ಷೇತ್ರ ಕಾಂಗ್ರೆಸ್ಗೆ ಸಿಗಬಹುದು ಶಿವ ನಾಗೇಶ್ ಪ್ರತಾಪ್ ಅವ್ರಿಗೆ ಅಷ್ಟು ಲೋಕಲ್ ಆಗಿ ಇವರು ಜಿಲ್ಲಾ ಜಿಲ್ಲಾ ಪಂಚಾಯತ್ ಇದಾಗಿದ್ರು ಅಧ್ಯಕ್ಷ ಆಗಿದ್ರು ಸೊ ಅದಾದ ನಂತರ ಸ್ವಲ್ಪ ಅವ್ರಿಗೆ ಟಿಕೆಟ್ ಬರ್ತಾ ಇದೆ ಕೇಳಿಸಿದಾರೆ ಸೋಮಣ್ಣ ತಂದೆ ಎಂ ಆಗಿದ್ರು ತಂದೆ ಆಗಿದ್ರು ಅಂತ ಕೇಳ್ತಾ ಇಲ್ಲ ಟಿಕೆಟ್ ನಮ್ಮ ಮಹಿಳೆ ಹಾಗಾಗಿ ಟಿಕೆಟ್ ಕೇಳ್ತಾ ಇದಾರೆ ಮಹಿಳೆಯರಿಗೆ ಫ್ರಂಟ್ ಲೈನ್ ಕಳ್ಸೋದ್ ಬಹಳ ಕಷ್ಟ ಬಟ್ ಇವ್ರು ಓಡಾಡ್ಕೊಂಡು ಮಾಡ್ತಿದ್ದಾರೆ ರಾಜಕಾರಣ ಸೋಮಣ್ಣ ಬರಬಹುದು ಬರಬಹುದು ಅಂತಿದೆ ಪುಟರಂಗ್ ಬಗ್ಗೆ ಬಿಜೆಪಿ ಬಿಜೆಪಿಯ ಬೇರೆ ಬೇರೆ ಆರೋಪ ಮಾಡ್ತಾರೆ ಮಂತ್ಸಟ್ ಕಳ್ಳ ಅವು ನೀವು ಮಣ್ಣು ಮಸಿ ಅಂತ ಸಾವಿರ ಇವರು ಇವರ ಬಿಜೆಪಿ ಇವರ ಕೆಪಾಸಿಟಿಗೆ ಸರಿಯಾಗಿರೋ ಕ್ಯಾಂಡಿಡೇಟ್ ಇರಲಿಲ್ಲ ಮಲ್ಲಿಕಾರ್ಜುನಅಪ್ಪರು ಸ್ವಲ್ಪ ಇಂದ ಸೋತಿದ್ರು ಬಿಜೆಪಿ ಸ್ವಲ್ಪ ಓಟಲ್ ಸೋತರು ನಾಕ್ ಸಾವಿರದ ಅಷ್ಟೇ ಓಟೆಲ್ ಸೋತಿದ್ರು ಸೊ ಹೀಗಿದೆ ಬಿಜೆಪಿ ಸರಿಯಾದ ಪ್ರಬಲ ಕ್ಯಾಂಡಿಡೆಟ್ ಹಾಕಿದ್ರೆ ಗೆತ್ಕಳತ್ತೆ ಪ್ರಬಲ ಕ್ಯಾಂಡಿಡೇಟ್ ಯಾರು ನಾಗಶೀ ಕೊಟ್ರೆ ಅವ್ರಿಗೆಲ್ಲಾನು ಕೂಡ ಸಪೋರ್ಟ್ ಮಾಡಿದ್ರೆ ಮಾಡ್ಬೇಕು ಮಾಡ್ಬೇಕು ಉಳಿದೋರು ಯಾರು ಕೈ ಎತ್ ಪಾರ್ದ ರಾಮಚಂದ್ರ ಟಿಕೆಟ್ ಕೇಳ್ತಾವ್ರೆ ಮಲ್ಲೇಶ್ ಕೇಳ್ತಾವ್ರೆ ಇದೆಲ್ಲ ಇದೆ ಸೊ ಅಲ್ಲಿದೇನು ಏನು ಅಂತಂದ್ರೆ ನಾಗಶ್ರೀ ಕೊಟ್ರೆ ಎಲ್ಲಾ ಸಪೋರ್ಟ್ ಮಾಡಿ ಪಾರ್ಟಿನೂ ಎಲ್ಲ ಸಪೋರ್ಟ್ ಮಾಡಿದ್ರೆ ಗೆಲ್ಬಹುದು ಮುಂದೆ ಮುಂದೆ ಬಟ್ ಇಲ್ಲಿ ಅಂದ್ರೆ ಪುಟ್ಟರಂಗ್ ಶೆಟ್ಟಿ ಅವರು ಈಸಿ ಅಲ್ಲ ಅವರ ಮಣಿಸೋದು ಕಾಂಗ್ರೆಸ್ ಅಕ್ಟೋಬರ್ ಮುಂದೆ ಮುಂದೆ ಇತ್ತು ಈಗಲೂ ಯಾಕೆ ಅಂದ್ರೆ ಚಾಮರಾಜನಗರದಲ್ಲಿ ಬಿಜೆಪಿಯ ಗೊಂದಲ ಸರಿ ಸರಿಯಾದ್ರೆ ದಿಕ್ಕು ದಿಸೆ ಗೊತ್ತಾಗತ್ತೆ ಇಲ್ಲ ಅಂದ್ರೆ ಬಿಜೆಪಿ ಹಣಬರ ಇಷ್ಟೇ ಆದ್ರೂ ಒಂದು ಪಕ್ಷ ಹಿಂಗೆ ಎತ್ತತ್ರದಲ್ಲಿ ಸೋಲ್ತಾ ಇರೋದನ್ನ ಮತ್ತೆ ಕೈಗೆ ವರ್ಷಕ್ಕೆ ತಗೊಂಡಿಲ್ಲ ಅಂತಂದ್ರೆ ಒಂದು ಐದು ಸಾವಿರ ಓಟ್ ಜಾಸ್ತಿ ಮಾಡ್ಕೊಂಡು ತಗೋ ಗೆಲ್ಬೋದಲ್ಲ ಹೌದು ಆದ್ರೆ ಅದರ ದೊಡ್ಡ ಇನ್ನಡೆ ಅಂತ ಹೇಳ್ಬೋದು ಬಟ್ ಬಿಜೆಪಿ ಈ ಸರ ಹಂಗ ಈಸಿಯಾಗಿ ಬಿಟ್ಟಂಗೆ ಕಾಣ್ತಾ ಇಲ್ಲ ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಬಟ್ ಇದು ಹಿಂಗೆ ಹೋಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಚೇಂಜಸ್ ಆಗ್ಬಹುದು ಇನ್ನು ಮುಂದಿನ ಕ್ಷೇತ್ರ ಚಾಮರಾಜನಗರ ಜಿಲ್ಲೆ ನಾಲ್ಕನೇ ಕ್ಷೇತ್ರ ಗುಂಡ್ಲುಪೇಟೆ ಗುಂಡ್ಲುಪೇಟೆಯಲ್ಲಿ ನಿರಂಜನ್ ಕುಮಾರ್ ಬಿಜೆಪಿಯಿಂದ ಎಂ ಎಲ್ ಎ ಗೀತಾ ಮಹಾದೇವ್ ಪ್ರಸಾದ್ ವಿರುದ್ಧ ಹದ್ನಾರು ಸಾವಿರದ ಆರ್ನೂರ ಮತಕ್ಕೆ ಅಧಿಕ ಮತ ಪಡೆದು ಲೀಡರ್ ಗೆದ್ರು ಈಗ ಬಿಜೆಪಿಯಿಂದ ನಿರಂಜನ್ ಕುಮಾರ್ ಕಾಂಗ್ರೆಸ್ ಇಂದ ಗಣೇಶ್ ಪ್ರಸಾದ್ ಹಾಗೆ ಎಚ್ ಎಸ್ ನಂಜಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗೆ ಜೆಡಿಎಸ್ ಇಂದ ರಾಜುಗೌಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ರಾಣಿ ನಿರಂಜನ್ ಲಾಸ್ಟ್ ವಿಧಾನಸಭೆ ಅವಧಿಯಲ್ಲಿ ಕಳೆದ ಇದೆಲ್ಲ ಆಗ ಬೈ ಎಲೆಕ್ಷನ್ ಅಲ್ಲಿ ನಿಂತು ಸೋದ್ರು ಒಟ್ಟು ಮೂರು ಚುನಾವಣೆಯನ್ನು ಸೋತಿದ್ದಾರೆ ನಿರಂಜನ್ ಕುಮಾರ್ ನಾಲ್ಕನೇ ಸಾರ್ವತ್ರಿಕ ಚುನಾವಣೆ ಗೆದ್ದರು ನಿರಂಜನ್ ಗೆದ್ದ ಮೇಲೆ ಒಂದು ಸ್ವಲ್ಪ ಗಿಕ್ತಿ ಬರ್ಸ್ಕೊಂಡು ಅಂದರೆ ಅಧಿಕಾರ ಸಿಕ್ತಲ್ಲ ಮತ್ತೆ ಸ್ಟ್ರಾಂಗ್ ಆಗಿದ್ದಾರೆ ಜನಗಳ ಜೊತೆ ಬೆರ್ತಿದ್ದಾರೆ ಮಿಂಗಲೆಲ್ಲ ಆಗಿದ್ದಾರೆ ಆದರೆ ಮಾದೇವ್ ಪ್ರಸಾದ್ ಮಗ ಗಣೇಶ್ ಪ್ರಸಾದ್ ಅವ್ರ ತಂದೆ ರೀತಿ ರಾಜಕಾರಣಿ ಅಲ್ಲ 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 ಅದೊಂದು ಸಮಸ್ಯೆ ಇದೆ ಸೊ ಈ ಕ್ಷಣಕ್ಕೆ ಇಲ್ಲಿ ನಿರಂಜನ್ ಕುಮಾರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಕ್ಟೋಬರ್ ಸರ್ವೆ ಅವರೇ ಮುಂದೆ ಇದ್ರು ಈಗಲೂ ಮುಂದೆ ಇದ್ದಾರೆ ಬಟ್ ಇದು ಹಿಂಗೆ ಇರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಚೇಂಜಸ್ ಆಗುತ್ತೆ ಬಟ್ ಈಗ ಇರೋ ಚಾಮರಾಜನಗರ ಜಿಲ್ಲೆ ನಾಲ್ಕು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಚಾಮರಾಜನಗರ ಮಾತ್ರ ಕ್ಲಿಯರ್ ಕಟ್ ಕಾಂಗ್ರೆಸ್ ಓಕೆ ಅನೂರ್ ಓಕೆ ಅಂತ ಇದೆ ಗುಂಡ್ಲುಪೇಟೆಯಲ್ಲಿ ಫೈಟ್ ಆಗುತ್ತೆ ಒಟ್ಟಾರೆ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಒಂದು ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ನವೆಂಬರ್ ಟ್ರೆಂಡ್ ಅಷ್ಟೇ ಡಿಸೆಂಬರ್ ಬರೆಯಬಹುದು ಜನವರಿ ಆಗ್ಬಹುದು ಫೆಬ್ರವರಿಗೆ ಬೇರೆ ಆಗ್ಬೋದು ಮಾರ್ಚಿಗೆ ಬೇರೆ ಆಗ್ಬೋದು ಓಟಾಕ ಹಿಂದಿನ ದಿನ ಬೇರೆ ಆಗ್ಬೋದು ಬೇರೆ ಆಗ್ಬೋದು ನಾವು ಪ್ರತಿ ತಿಂಗಳು ಕೂಡ ಟ್ರೆಂಡ್ ಕೊಡ್ತಿರ್ತೀವಿ ನಿಮಗೆ ಎಸ್ ಸರ್ವೆ ಮಾಡ್ತಿರ್ತೀವಿ ಇದು ಚಾಮರಾಜನಗರ ಜಿಲ್ಲೆಯ ಕರ್ನಾಟಕ ಟಿವಿಯ ನವೆಂಬರ್ನ ಮೆಗಾ ಸರ್ವೆಯ ರಿಪೋರ್ಟ್